ಸುದ್ದಿ ಮಣಿಪುರ ಹಿಂಸಾಚಾರ ವಿಚಾರವಾಗಿ ಈಗ ಇಂಡಿಯಾ ಮೈತ್ರಿಕೂಟ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮನವಿಯನ್ನು ಸಲ್ಲಿಸ್ತು ಎಸ್ ಈ ವೇಳೆ ರಾಷ್ಟ್ರಪತಿಗಳ ಭೇಟಿ ಮಾಡಿದ ವಿಪಕ್ಷಗಳ ಸಂಸದರು ಮಣಿಪುರ ಹಿಂಸಾಚಾರ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡ್ರು ಈ ಮೂಲಕ ಶಾಂತಿಯನ್ನು ಮರುಸ್ಥಾಪನೆ ಮಾಡಬೇಕು ಅನ್ನೋದು ಇಂಡಿಯಾ ಮೈತ್ರಿಕೂಟಗಳ ಒತ್ತಾಯ ಬಿಜೆಪಿ ಆಡಳಿತ ಇರತಕ್ಕಂಥ ಈಶಾನ್ಯ ರಾಜ್ಯದಲ್ಲಿ ಹಿಂಸಾಚಾರ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ ಈ ವಿಚಾರದಲ್ಲಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು ಶಾಂತಿಯನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿದರು ಪ್ರತಿಪಕ್ಷಗಳು ನರೇಂದ್ರ ಮೋದಿಯವರ ಪ್ರತಿಕ್ರಿಯೆಗೆ ಒತ್ತಾಯವನ್ನು ಮಾಡಿದ್ದಾವೆ ಆದರೆ ಸಂಸತ್ನಲ್ಲಿ ಮೋದಿಯವರು ಈವರೆಗೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ ಆದರೆ ಪ್ರಧಾನಮಂತ್ರಿ ಕಚೇರಿಯಿಂದ ಕೇವಲ ನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಏನು ಈಗೆಲ್ಲ ಬೆಳವಣಿಗೆ ಆಗಿದ್ದಾವೆ ಈ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಇಂಡಿಯಾ ಮೈತ್ರಿ ಕೊಟ್ಟು ಆರೋಪವನ್ನು ಮಾಡಿದೆ ಈ ನಡುವೆ ಮಣಿಪುರ ರಾಜ್ಯದಲ್ಲಿ ಏನು ಮಹಿಳೆಯರ ಮೇಲಿನ ಘೋರ ದಾಳಿಯಾಗಿತ್ತು ಬೆತ್ತಲೆ ಮಾಡಿ ಅವ್ರನ್ನ ಪರೇಡ್ ಮಾಡಿದರು ಈ ಒಂದು ಮಹಿಳೆಯರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಬೇಕು ಅಂತ ದ್ರೌಪದಿ ಮುರ್ಮು ಅವರಿಗೆ ಇಂಡಿಯಾ ಮೈತ್ರಿ ಕೂಡ ಸಲಹೆಯನ್ನು ಕೊಟ್ಟಿದೆ ಮತ್ತೊಂದು ಕಡೆ ಮುಂಗಾರು ಅಧಿವೇಶನ ಏನು ನಡೀತಾ ಇದೆ ಈ ಮುಂಗಾರು ಅಧಿವೇಶನ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು ಎರಡೂ ಸದನದಲ್ಲೂ ಕೂಡ ಪ್ರಧಾನಿಯವರು ಹೇಳಿಕೆ ಕೊಡಬೇಕು ಅಂತ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಾನೇ ಇದ್ದಾವೆ ಹೀಗಾಗಿ ಸುಗಮ ಕಲಾಪ ಮರೀಚಿಕೆ ಆಗ್ತಾಯಿದೆ ಪಟ್ಟಿ ಮಾಡಿದ ವಿಚಾರವನ್ನು ಬದಿಗಿಟ್ಟು ಮಣಿಪುರ ವಿಚಾರಕ್ಕೆ ಚರ್ಚೆಗೆ ಆದ್ಯತೆ ಕೊಡುವಂತೆ ಪ್ರತಿಭಟನೆ ಮನವಿಯನ್ನು ಮಾಡ್ತಿದ್ದಾರೆ ಹೀಗಾಗಿ ಬುಧವಾರ ಕೂಡ ಯಾವುದೇ ರೀತಿಯ ಚರ್ಚೆ ಆಗದೆ ರಾಜ್ಯಸಭೆ ಮತ್ತು ಲೋಕಸಭೆ ಮುಂದೂಡಿಕೆ ಆಯಿತು ಎಲ್ಲ ವಿಪಕ್ಷ ನಾಯಕರು ಸಭೆಯನ್ನು ಬಾಯ್ಕಟ್ ಮಾಡಿದರು ಸೊ ನೋಡಬೇಕು ಇದೇ ಆಗಸ್ಟ್ ಎಂಟು ಮತ್ತು ಒಂಬತ್ತನೇ ತಾರೀಕು ಚರ್ಚೆ ಆಗಬಹುದು ಈಗಾಗಲೇ ಯಾಕಂದರೆ ಅವಿಶ್ವಾಸ ನಿರ್ಣಯವನ್ನು ಮಣ್ಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಹಾಗಾಗಿ ಚರ್ಚೆ ಆಗಲೇಬೇಕು ನರೇಂದ್ರ ಮೋದಿಯವರು ಆಗಸ್ಟ್ ಹತ್ತನೇ ತಾರೀಕು ಇದ್ರ ಬಗ್ಗೆ ಮಾತನಾಡ್ತಾರೆ ಅಂತ ಅದಕ್ಕೂ ಮುನ್ನ ರಾಷ್ಟ್ರಪತಿ ಅವ್ರಿಗೆ ಈ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ನೋಡೋಣ ಏನಾಗುತ್ತೆ ಇದ್ರ ಬಗ್ಗೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ